ಕೆಲಸ ಮುಂದಿನ ಸುದ್ದಿ ಈ ಚೀನಾ ಮತ್ತು ಪಾಕಿಸ್ತಾನ ಅದು ಯಾಕೋ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾರೆ ಜೊತೆಗೆ ಭಾರತ ಏನೇ ಮಾಡಿದ್ರು ಒಂದು ಕಿರಿಕು ಅಲ್ಲಿ ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದಕ್ಕೊಂದು ಕೊಕ್ಕೆ ಇಡ್ತಾರೆ ಅಥವಾ ಏನೇ ಒಂದು ಸಾಧನೆ ಮಾಡಿದ್ರು ಕೂಡ ಅದು ಸಾಧನೆ ಅಲ್ಲ ಅದು ಈ ಥರ ಅಲ್ಲ ಆ ಥರ ಅಂದರೆ ಅವ್ರ ಖ್ಯಾತಿ ಇದ್ದೇ ಇರುತ್ತೆ ಈಗ ಚೀನಾ ಇಷ್ಟು ದಿನ ಸಿಗಾವಟೆ ಪಾಕಿಸ್ತಾನ ಮಾಡ್ತಾ ಇತ್ತು ಈಗ ಚೀನಾ ಚಂದ್ರಯಾನ ತ್ರೀ ನಮ್ಮ ಭಾರತದ ಹೆಮ್ಮೆ ಚಂದ್ರಯಾನ ತ್ರೀ ಏನು ಬಾಹ್ಯಾಕಾಶ ನೌಕೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಹೋಗಿತ್ತು ಅದ್ರ ಬಗ್ಗೆ ಚೀನಾ ಈಗ ಚೀನಾದ ವಿಜ್ಞಾನಿಯೊಬ್ಬರು ಭಾರತದ ಚಂದ್ರಯಾನ ತ್ರೀ ದಕ್ಷಿಣ ಧ್ರುವಕ್ಕೆ ಹೋಗಿಲ್ಲ ಅಂತ ಪ್ರತಿಪಾದಿಸ್ತಾ ಇದ್ದಾರೆ ಎರಡು ವಾರಗಳ ಹಿಮಭರಿತ ಚಂದ್ರನ ರಾತ್ರಿಯ ನಂತರ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ನಿಂದ ಸಿಗ್ನಲ್ ಸಿಗುತ್ತಿಲ್ಲ ಅಂತ ಇಸ್ರೋ ವಿಜ್ಞಾನಿಗಳು ತಿಳಿಸಿದರು ಲ್ಯಾಂಡರ್ ಮತ್ತು ರೋವರ್ ಸಂವಹನ ಸಂಪರ್ಕ ಸಾಧಿಸ ಸಾಧಿಸೋಕೆ ಪ್ರಯತ್ನ ನಡೀತಾ ಇದೆ ಅಂತ ನಮ್ಮ ಇಸ್ರೋ ಹೇಳಿತ್ತು ಇದೇ ಹೊತ್ತಲ್ಲಿ ಚೀನಾದ ವಿಜ್ಞಾನಿ ಭಾರತದ ಚಂದ್ರಯಾನ ತ್ರೀ ಕುರಿತು ಮಾತನಾಡಿದ್ದಾರೆ ಚೀನಾದ ಮೊದಲ ಚಂದ್ರನ ಕಾರ್ಯಾಚರಣೆಯ ಮುಖ್ಯ ವಿಜ್ಞಾನಿಯಾಗಿದ್ದ ವಯಾಂಗ್ ಜಾನ್ ಬಾಹ್ಯಾಕಾಶ ನೌಕೆಯು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯಲಿಲ್ಲ ಅಂತ ಹೇಳಿದ್ದಾರೆ ಚಂದ್ರಯಾನ ತ್ರೀನ ಲ್ಯಾಂಡರ್ ಸೈಟ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇರಲಿಲ್ಲ ದಕ್ಷ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶವೂ ಅಲ್ಲ ಅಂತ ಸೈನ್ಸ್ ಟೈಮ್ಸ್ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಚೀನಾ ಅಕಾಡೆಮಿಯ ಸದಸ್ಯರು ಆಗಿರ್ತಕ್ಕಂಥ ವಯಾಂಗ್ ತಿಳಿಸಿದ್ದಾರೆ ಚಂದ್ರಯಾನ ತ್ರೀ ಬಾಹ್ಯಾಕಾಶ ನೌಕೆಯು ಚಂದ್ರನ ದಕ್ಷಿಣ ಧ್ರುವದಿಂದ ಸುಮಾರು ಆರುನೂರ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇಳಿದಿದೆ ಹೀಗಾಗಿ ಅದನ್ನು ದಕ್ಷಿಣ ಧ್ರುವ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರು ವಾದ ಚಂದ್ರನ ದಕ್ಷಿಣ ಭಾಗದ ಅರವತ್ತೊಂಬತ್ತು ಡಿಗ್ರಿ ಅಕ್ಷಾಂಶದಲ್ಲಿ ಲ್ಯಾಂಡರ್ ಇಳಿದಿದೆ ಇದು ದಕ್ಷಿಣ ಧ್ರುವದ ಭಾಗವಷ್ಟೇ ಆದರೆ ದಕ್ಷಿಣ ಧ್ರುವ ಅಲ್ಲ ಎಂಬತ್ತೆಂಟು ಪಾಯಿಂಟ್ ಐದು ಡಿಗ್ರಿಯಿಂದ ತೊಂಬತ್ತು ಡಿಗ್ರಿ ಅಕ್ಷಾಂಶದಲ್ಲಿ ದಕ್ಷಿಣ ಧ್ರುವ ಇದೆ ಭೂಮಿ ತಿರುಗುವ ಅಕ್ಷವು ಸೂರ್ಯನಡೆಗೆ ಇಪ್ಪತ್ತ್ಮೂರು ಪಾಯಿಂಟ್ ಐದು ಡಿಗ್ರಿ ವಾಲಿದೆ ಆದ್ದರಿಂದ ದಕ್ಷಿಣ ಧ್ರುವವು ಅರವತ್ತೈದು ಪಾಯಿಂಟ್ ಐದರಿಂದ ತೊಂಬತ್ತು ಡಿಗ್ರಿ ವರೆಗೆ ಇದೆ ಅಂದರೆ ಚಂದ್ರ ಕೇವಲ ಒಂದು ಪಾಯಿಂಟ್ ಐದು ಡಿಗ್ರಿಯಷ್ಟೇ ವಾದಿರುವುದರಿಂದ ದಕ್ಷಿಣ ಧ್ರುವದ ಪ್ರದೇಶ ಕಿರಿದಾಗಿದೆ ಅಂತ ಅವರು ಮಾಹಿತಿಯನ್ನು ಕಿರಿಕನ ತೆಗೆದವ್ರೆ ನಾವು ಚಂದ್ರಯಾನ ತ್ರೀ ಕಳಿಸಿದ್ದೀವಿ ನಮ್ಮ ರೋವರ್ ಮತ್ತು ಲ್ಯಾಂಡರ್ನ ದಕ್ಷಿಣ ಧ್ರುವದಲ್ಲಿ ಇಳಿದಿದೆ ಇದು ನಮ್ಮ ವಿಜ್ಞಾನಿಗಳವಾದ ನಾವು ನಮ್ಮ ವಿಜ್ಞಾನಿಗಳನ್ನು ನಮ್ಮ ಇಸ್ರೋವನ್ನು ನಂಬುತ್ತೀವಿ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಚೀನಾಗೆ ಹೊಟ್ಟೆಯವ್ರೆ ಭಾರತದವರು ಸಾಧನೆ ಮಾಡಿಬಿಟ್ರಲ್ಲಪ್ಪ ಅಂತ ಅದಕ್ಕೆ ಏನೋ ಒಂದು ಹೇಳ್ತವ್ರೆ ಹೇಳಲಿ ಬಿಡಿ